ಪಾಕಿಸ್ತಾನ ಇದ್ಯಾವ ಹೊಸ ನಾಟಕ ಶುರು ಮಾಡಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. 70 ವರ್ಷಗಳ ನಂತರ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಚರ್ಚೆ ಶುರುವಾಗಿದೆ. ಪಾಕಿಸ್ತಾನದಲ್ಲಿನ ಹಿಂದೂ ದೇವಾಲಯಗಳನ್ನು ಪುನರ್ ಸಂರಕ್ಷಣೆ ಮಾಡೋ ಬಗ್ಗೆ ಅಲ್ಲಿನ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಮಾತಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿನ ಅತ್ಯಂತ ಪುರಾತನ ದೇವಾಲಯಗಳನ್ನು ರಕ್ಷಿಸೋದಕ್ಕೆ ಪಾಕಿಸ್ತಾನದ ನ್ಯಾಯಾಲಯ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ. ಇಷ್ಟಕ್ಕೂ ಪಾಕಿಸ್ತಾನದಲ್ಲಿರೋ ಹಿಂದೂ ದೇವಾಲಯಗಳಾದರೂ ಯಾವುವು, ಇವತ್ತು ಅವುಗಳ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಹಿಂದೂ ಅಲ್ಪಸಂಖ್ಯಾತರ ಸ್ಥಿತಿಗತಿಗಳೇನು ಅನ್ನೋದನ್ನು ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ಭಾರತ ಪಾಕಿಸ್ತಾನದ ನಡುವಿನ ದ್ವೇಷ ಎಂಥದ್ದು ಅನ್ನೋದು ನಿಮಗೆ ಗೊತ್ತೇ ಇದೆ. ದೇಶ ವಿಭಜನೆಯ ನಂತರ ಇಲ್ಲಿನ ಮುಸಲ್ಮಾನರು ಪಾಕಿಸ್ತಾನಕ್ಕೂ ಅಲ್ಲಿನ ಹಿಂದೂಗಳು ಭಾರತಕ್ಕೂ ವಲಸೆ ಬಂದರಲ್ಲ, ಇದಾದ ಮೇಲೆ ಕೂಡ ಕೆಲವರು ದೇಶ ಬಿಟ್ಟು ಹೋಗದೆ ತಮ್ಮ ತಮ್ಮ ದೇಶಗಳಲ್ಲೇ ಉಳ್ಕೊಂಡ್ರು. ಹಾಗೆ ಭಾರತದಲ್ಲಿ ಉಳ್ಕೊಂಡ ಮುಸಲ್ಮಾನರನ್ನು ಈ ದೇಶ ಚೆನ್ನಾಗಿ ನೋಡಿಕೊಳ್ತು, ಅಲ್ಪಸಂಖ್ಯಾತರ ಹಕ್ಕುಗಳಿಗೆ ಸಂವಿಧಾನಿಕ ರಕ್ಷಣೆಯನ್ನು ಕೊಡ್ತು, ಬಹುಸಂಖ್ಯಾತರ ಹಿತಾಸಕ್ತಿಗಳನ್ನು ಕೂಡ ಕೆಲವು ಬಾರಿ ಕಡೆಗಣಿಸಿ ಅಲ್ಪಸಂಖ್ಯಾತರನ್ನು ಕಾಪಾಡಲಾಯಿತು. ಅದು ಭಾರತ ಅನ್ನೋ ದೇಶದ ಸಂಸ್ಕಾರ, ಭಾರತೀಯರ ಉದಾರ ಗುಣ. ಆದರೆ ಪಾಕಿಸ್ತಾನ ಹಾಗೆ ಮಾಡಲಿಲ್ಲ. ಅಲ್ಲೇ ಉಳ್ಕೊಂಡ ಹಿಂದೂಗಳ ಬದುಕು ತೀರಾ ದುಸ್ತರವಾಗಿ ಹೋಯಿತು. ಈಗಲೂ ಅಲ್ಲಿನ ಅಲ್ಪಸಂಖ್ಯಾತರ ಬದುಕು ಅತ್ಯಂತ ಶೋಚನೀಯವಾಗಿದೆ. ಅಲ್ಲಿನ ಹಿಂದೂ ಅಪ್ರಾಪ್ತ ಯುವತಿಯರನ್ನು ಹೊತ್ತೊಯ್ಯುವ ನೀಚ ಕೆಲಸಗಳು ನಿರಂತರವಾಗಿ ನಡೀತಲೇ ಇರುತ್ತವೆ. ಹಿಂದೂಗಳಿಗೆ ಅಲ್ಲಿ ಯಾವ ರಕ್ಷಣೆಯೂ ಇಲ್ಲ. ಪಾಕಿಸ್ತಾನದ ಜನಸಂಖ್ಯೆಯಲ್ಲಿ ಹಿಂದೂಗಳ ಪ್ರಮಾಣ ಇವತ್ತು 2%ಕ್ಕೆ ಕುಸಿದಿದೆ. 342 ಸಂಸದರನ್ನು ಹೊಂದಿರೋ ಪಾಕಿಸ್ತಾನಿ ನ್ಯಾಷನಲ್ ಅಸೆಂಬ್ಲಿಯಲ್ಲಿರೋದು ಏಕೈಕ ಹಿಂದೂ ಸಂಸದ. ಇನ್ನು ಸಿಂಧ್ ಪ್ರಾಂತ್ಯದ ಪ್ರಾವಿನ್ಷಿಯಲ್ ಅಸೆಂಬ್ಲಿಯಲ್ಲಿ 2 ಹಿಂದೂ ಸದಸ್ಯರಿದ್ದಾರೆ. ಇದು ಪಾಕಿಸ್ತಾನ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಕೊಟ್ಟಿರೋ ರಾಜಕೀಯ ಸ್ಥಾನಮಾನ. ಅದಿರಲಿ, ಅಲ್ಲಿನ ದೇವಸ್ಥಾನಗಳ ಪರಿಸ್ಥಿತಿ ಏನು? ಇತ್ತೀಚೆಗೆ ಆ ಬಗ್ಗೆ ಒಂದು ಸರ್ವೆ ಮಾಡಿದ್ದ ಪಾಕಿಸ್ತಾನದ ಅಲ್ಪಸಂಖ್ಯಾತ ಹಕ್ಕುಗಳ ಸಂರಕ್ಷಣಾ ಸಮಿತಿ ನಿಜಕ್ಕೂ ಗಾಬರಿಯಾಗೋ ಥರದ ಅಂಶವೊಂದನ್ನು ಬಹಿರಂಗಗೊಳಿಸಿತ್ತು. ಅದೇನು ಅಂದರೆ, ಭಾರತ ಪಾಕಿಸ್ತಾನ ವಿಭಜನೆಗೂ ಮುನ್ನ ಇಲ್ಲಿದ್ದ ಸುಮಾರು 428 ಹಿಂದೂ ದೇವಾಲಯಗಳ ಪೈಕಿ ಸುಮಾರು 408 ಆಲಯಗಳು ಸಂಪೂರ್ಣವಾಗಿ ಅತಿಕ್ರಮಣಕ್ಕೆ ಒಳಗಾಗಿವೆ. ಅಲ್ಲಿಗ ಗೊಂಬೆ ಅಂಗಡಿಗಳಿವೆ, ಹೋಟೆಲ್ ರೆಸ್ಟೋರೆಂಟ್ಗಳಿವೆ, ಇನ್ನು ಕೆಲವು ಕಡೆಗಳಲ್ಲಿ ಮದರಸಾಗಳನ್ನು ನಡೆಸಲಾಗ್ತಿದೆ, ಮತ್ತೆ ಕೆಲವು ಸರ್ಕಾರಿ ಕಚೇರಿಗಳಾಗಿ ಬದಲಾಗಿವೆ. ಇನ್ನು ಹಿಂದೂಗಳು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿರೋದು ಕೇವಲ 20 ದೇವಾಲಯಗಳನ್ನು ಮಾತ್ರ. ಅದರಲ್ಲಿ ಕೂಡ 8-10 ದೇವಾಲಯಗಳಲ್ಲಿ ಪೂಜೆ ನಡೆಸೋದಕ್ಕೆ ಅವಕಾಶ ಇದೆ. ಉಳಿದ ದೇವಾಲಯಗಳ ಬಾಗಿಲಿಗೆ ಬೀಗ ಜಡಿಲಾಗಿದೆ. ಅಲ್ಲಿ ಹಿಂದೂಗಳಿಗೆ ಪ್ರವೇಶ ನಿಷಿದ್ಧ. ಅವು ಕೂಡ ಇನ್ನು ಕೆಲವು ದಿನಗಳಲ್ಲಿ ರೆಸ್ಟೋರೆಂಟು ಮದರಸಾನೋ ಮತ್ತೊಂದು ಆಗಿಬಿಡ್ತಿದ್ವೇನೋ. ಆದರೆ ಅಷ್ಟರಲ್ಲೇ ಅಲ್ಲಿನ ನ್ಯಾಯಾಲಯ ಕೆಲವು ಐತಿಹಾಸಿಕ ದೇವಾಲಯಗಳನ್ನು ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡುವಂತೆ ಆದೇಶಿಸಿರೋದು ಆ ದೇವಾಲಯಗಳ ಉಳಿವಿನ ಬಗ್ಗೆ ಒಂದು ಆಶಾಕಿರಣ ಹುಟ್ಟುಹಾಗೆ ಮಾಡಿದೆ. ಈ 400 ದೇವಾಲಯಗಳನ್ನು ಈಗ ಸರ್ಕಾರ ಜೀರ್ಣೋದ್ಧಾರ ಮಾಡೋ ಬಗ್ಗೆ ಮಾತಾಡ್ತಿದೆ. ಇದನ್ನು ಹೊಸ ನಾಟಕ ಅಂತ ಅಂದಿದ್ದು ಯಾಕೆ ಅಂದರೆ, ಪಾಕಿಸ್ತಾನಿ ಸರ್ಕಾರ ಹೇಳಿಕೊಂಡಿರೋ ಪ್ರಕಾರ ಇನ್ನು ಮುಂದೆ ಪ್ರತಿ ವರ್ಷ ಒಂದೊಂದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲಾಗತ್ತಂತೆ. ಅಂದರೆ 400 ದೇವಾಲಯಗಳು ಅಲ್ಲಿನ ಹಿಂದೂಗಳ ಕೈಗೆ ಸಿಗೋದಕ್ಕೆ ಅದಿನ್ನೆಷ್ಟು ವರ್ಷ ಬೇಕಾಗಬಹುದು? ಒಂದ್ಸರಿ ಯೋಚನೆ ಮಾಡಿ ನೋಡಿ. ಪಾಕಿಸ್ತಾನದಲ್ಲಿ ಅತ್ಯಂತ ಶ್ರೀಮಂತವಾದ ಹಿಂದೂ ಸಂಸ್ಕೃತಿ ಹಾಗೂ ದೇವಾಲಯಗಳಿದ್ವು. ಪೇಶಾವರದಲ್ಲಿ ಗೋರಖನಾಥ ದೇವಾಲಯ ಇತ್ತು, ಅದಕ್ಕೆ 1000 ವರ್ಷಗಳ ಇತಿಹಾಸನೇ ಇದೆ. ಇನ್ನು ಹಿಂಗ್ಲಾಜ್ ಮಾತಾ ಆಲಯ ಸನಾತನವಾದಿಗಳು ಅತ್ಯಂತ ಶ್ರದ್ಧೆಯಿಂದ ಪೂಜಿಸುವ 51 ಶಕ್ತಿಪೀಠಗಳ ಪೈಕಿ ಒಂದು. ಇಲ್ಲಿ ದಕ್ಷಯಜ್ಞ ನಡೆಯುವ ಸಂದರ್ಭದಲ್ಲಿ ಶಿವನಿಗೆ ಅವಮಾನ ಆಯಿತು ಅನ್ನೋ ಕಾರಣಕ್ಕೆ ಅಗ್ನಿಕುಂಡಕ್ಕೆ ಹಾರತಾಳಲ್ಲ ಸತೀದೇವಿ, ಆಕೆಯ ದೇಹವನ್ನು ತಗೊಂಡು ಶಿವ ಹೊರಟು ಬಿಡ್ತಾನೆ. ಆಗ ಭೂಮಿಯ ನಾನಾ ಭಾಗಗಳಲ್ಲಿ ಆಕೆಯ ದೇಹದ ಒಂದೊಂದು ಅಂಗ ನೆಲಕ್ಕೆ ಬೀಳುತ್ತಂತೆ. ಹಾಗೆ ಆಕೆಯ ಶಿರಸ್ಸು ಬಿದ್ದ ಸ್ಥಳನೇ ಈ ಹಿಂಗ್ಲಾಜ್ ಪರ್ವತ ಪ್ರಾಂತ ಅಂತ ಹೇಳಲಾಗುತ್ತೆ. ಇಲ್ಲಿ ಶಕ್ತಿಪೀಠ ಇದೆ, ಭೈರವನ ಆಲಯ ಇದೆ. ಈ ಆಲಯವನ್ನು ಹಿಂದೂಗಳು ಅತಿ ಕಷ್ಟದಿಂದ ಉಳಿಸ್ಕೊಂಡಿದ್ದಾರೆ. ಇನ್ನು ಸುಮಾರು 900 ವರ್ಷಗಳ ಹಳೆಯದಾದ ಕಟಾಸರಾಜ ದೇವಾಲಯ ಕೂಡ ಪಾಕಿಸ್ತಾನದಲ್ಲಿದೆ. ಸತೀದೇವಿಯ ಅಗಲಿಕೆಯಿಂದ ದುಃಖತಪ್ತನಾಗಿದ್ದ ಶಿವನ ಕಣ್ಣೀರಿನ ಹನಿಯಿಂದಾಗಿ 2 ಸರೋವರಗಳು ನಿರ್ಮಾಣವಾದವು ಅಂತ ಪುರಾಣ ಕಥೆ ಹೇಳುತ್ತೆ. ಆ ಪೈಕಿ ಒಂದು ರಾಜಸ್ಥಾನದ ಪುಷ್ಕರ, ಆದರೆ ಮತ್ತೊಂದು ಕಟಾಸ್ ಸರೋವರ. ಚಕ್ವಾಲಾ ಪಟ್ಟಣದಿಂದ 30 ಕಿಲೋಮೀಟರ್ ದೂರದಲ್ಲಿರೋ ಇಲ್ಲಿ ರಾಮ, ಹನುಮಾನ್ ಹಾಗೂ ಶಿವನ ಮಂದಿರಗಳಿವೆ. ಪಂಜಾಬ್ ಪ್ರಾಂತ್ಯದ ಮುಲ್ತಾನ್ ಬಳಿ
ಪ್ರಹ್ಲಾದ ನರಸಿಂಹನಿಗಾಗಿ ನಿರ್ಮಿಸಿದ ದೇವಾಲಯ ಇದೆ. ಇದನ್ನು ಪ್ರಹ್ಲಾದಪುರಿ ದೇವಾಲಯ ಅಂತ ಕರೀತಾರೆ. ಇನ್ನು ಕರಾಚಿಯಲ್ಲಿ ಸುಮಾರು 1500 ವರ್ಷಗಳ ಇತಿಹಾಸ ಇರೋ ಪಂಚಮುಖಿ ಹನುಮಾನ್ ಮಂದಿರನೂ ಇದೆ. ಇಲ್ಲಿರೋ ಹನುಮಾನ್ ಮೂರ್ತಿ ನಿಜಕ್ಕೂ ಅದ್ಭುತವಾಗಿದ್ದು ನಯನ ಮನೋಹರ ಅನ್ನಿಸ್ಕೊಂಡಿದೆ. ಇನ್ನು ಇಸ್ಲಾಮಾಬಾದ್ ಸಮೀಪದ ಸೈದಾಪುರ ಅನ್ನೋ ಗ್ರಾಮದಲ್ಲಿದ್ದ 3 ದೇವಾಲಯಗಳ ಪೈಕಿ ಒಂದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಅದು 1580 ರಾಜ ಮಾನ್ಸಿಂಗ್ ನಿರ್ಮಿಸಿದ್ದ ರಾಮ ಮಂದಿರ. ಇನ್ನು ಇದಲ್ಲದೆ ಕರಾಚಿ ಸಮೀಪ 16th century ನಿರ್ಮಿಸಲಾದ ವರುಣದೇವನ ಮಂದಿರ ಇದೆ. ಅದನ್ನು ಸದ್ಯಕ್ಕೆ ಪಾಕಿಸ್ತಾನಿ ಹಿಂದೂ ಕೌನ್ಸಿಲ್ನ ವಶಕ್ಕೆ ನೀಡಲಾಗಿದೆ. ಆದರೆ ಈ ದೇವಾಲಯದ ಬಹುಭಾಗ ಭೂಗಳ್ಳರ ಪಾಲಾಗಿದ್ದು ಈ ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಇಲ್ಲದೆ ಪಾಳು ಬಿದ್ದಿದೆ. ಇನ್ನು ಕರಾಚಿಯಲ್ಲೇ ಇರೋ ಸ್ವಾಮಿನಾರಾಯಣ ಮಂದಿರ ಸುಸ್ಥಿತಿಯಲ್ಲಿದೆ. ಇಷ್ಟು ಬಿಟ್ಟರೆ ಪಾಕಿಸ್ತಾನದ ಇನ್ನುಳಿದ ಬಹುತೇಕ ಮಂದಿರಗಳು ಈಗಾಗಲೇ ಭೂಗಳ್ಳರ ಪಾಲಾಗಿದ್ದು ಅವುಗಳನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ದೇವಾಲಯಗಳನ್ನು ಸಂರಕ್ಷಿಸುವ ಬಗ್ಗೆ ಪಾಕಿಸ್ತಾನ ಮಾತಾಡ್ತಿರೋದು ಒಂಥರ ಸೋಜಿಗ ಅಂತ ಅನಿಸಿದರೂ ಅಲ್ಲಿನ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆ ಬಗ್ಗೆ ಆ ದೇಶಕ್ಕೆ ನಿಜವಾಗಲೂ ಕಾಳಜಿ ಹುಟ್ಟಿದರೆ ಅದನ್ನು ನಾವು ಮೆಚ್ಚಲೇಬೇಕು. ಇದೆಲ್ಲ ಏನೇ ಇದ್ದರೂ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಹೇಗೆ ಕಾಪಾಡಬೇಕು ಅನ್ನೋದನ್ನು ಪಾಕಿಸ್ತಾನ ಭಾರತವನ್ನು ನೋಡಿ ಕಲಿಬೇಕು. ಇದು ಸ್ನೇಹಿತರೆ ಪಾಕಿಸ್ತಾನದಲ್ಲಿರೋ ಹಿಂದೂ ದೇವಾಲಯಗಳ ಸಂಕ್ಷಿಪ್ತ ಮಾಹಿತಿ. ಇಂಥದ್ದೇ ಮತ್ತಷ್ಟು ಕುತೂಹಲಕಾರಿ ವಿಷಯಗಳ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.